ಸ್ನೇಹಿತರೆ, ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಗುವಷ್ಟು ಮನ್ನಣೆ ಕ್ರಾಂತಿಕಾರಿಗಳಿಗೆ ಸಿಗಲಿಲ್ಲ. ಎಲ್ಲೋ ಒಂದಿಷ್ಟು ಕ್ರಾಂತಿಕಾರಿಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಉಳಿದವರು ಪಠ್ಯಪುಸ್ತಕಗಳಲ್ಲೂ ಕಾಣಿಸದೆ ಇಂದಿನ ಯುವ ಪೀಳಿಗೆಯವರಿಗೂ ಅವರ ಹೋರಾಟದ ಬಗ್ಗೆ ತಿಳಿಯದೆ ಇತಿಹಾಸ ಪುಟದಿಂದ ಮರೆಯಾಗುತ್ತಿದ್ದಾರೆ. ಹೀಗೆ ಇತಿಹಾಸ ಪುಟಗಳಲ್ಲಿ ಮರೆಯಾಗಿರುವ ಭಾರತದ ಅಗ್ನಿಕನ್ಯೆ ಎಂದೇ ಪ್ರಸಿದ್ಧರಾದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಿನದಾಸ್ ಕೂಡ ಒಬ್ಬರು. ಇವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ರೀತಿ, ನಂತರ ಅದಕ್ಕೆ ಬ್ರಿಟಿಷರಿಂದ ನೀಡಲ್ಪಟ್ಟ ಶಿಕ್ಷೆ ಅಷ್ಟೆಲ್ಲ ಅನುಭವಿಸಿ ಸ್ವಾತಂತ್ರ್ಯ ನಂತರ ಆ ಕ್ರಾಂತಿಕಾರಿಯನ್ನು ದೇಶ ನಡೆಸಿಕೊಂಡ ರೀತಿ ನಿಜಕ್ಕೂ ಬೇಸರ ತರಿಸುತ್ತದೆ. ಸ್ನೇಹಿತರೆ, ನಾನ್ಯಾಕಿ ಮಾತನ್ನು ಹೇಳುತ್ತಿದ್ದೇನೆಂದರೆ ನಾನಿಲ್ಲಿ ಹೇಳ ಹೊರಟಿರುವ ಈ ಮಹಿಳಾ ಕ್ರಾಂತಿಕಾರಿಯ ಕೊನೆ ದಿನಗಳನ್ನು ನೆನೆಸಿಕೊಂಡರೆ ನಿಜಕ್ಕೂ ಬೇಸರವಾಗುತ್ತದೆ. ನಮಗಾಗಿ ಹೋರಾಡಿದ ಇವರು ರಸ್ತೆ ಬದಿಯಲ್ಲಿ ಅನಾಥ ಶವವಾಗಬೇಕಿತ್ತ. ಅಗ್ನಿಕನ್ಯೆ ಬಿನದಾಸರ ಹೋರಾಟದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ. ನಾನು ಒಪ್ಪುತ್ತೇನೆ, ನಾನು ಸೆನೆಟ್ ಹೌಸ್ನಲ್ಲಿ ನಡೆಯುತ್ತಿದ್ದ ಸಮಾವೇಶ ಸಮಾರಂಭದಲ್ಲಿ ಗವರ್ನರ್ ಸ್ಯಾನಿ ಜಾಕ್ಸನ್ ವಿರುದ್ಧ ಗುಂಡಿನ ದಾಳಿ ಮಾಡಿದ್ದು ಮತ್ತು ಇದಕ್ಕೆ ನಾನೇ ಸಂಪೂರ್ಣ ಹೊಣೆ. ನನ್ನ ದೇಶವನ್ನು ಶೋಷಿಸಿ ಹೀನಾಯವಾಗಿ ನಡೆಸಿಕೊಳ್ಳುತ್ತಿದ್ದ ಬ್ರಿಟಿಷ್ ಸರ್ಕಾರದ ವಿರುದ್ಧ ಧ್ವನಿಯೆತ್ತಲೆಂದೇ ಈ ದಾಳಿ ಮಾಡಿದ್ದು. ಈ ದಾಳಿ ನನ್ನ ಸ್ವಭಾವಕ್ಕೆ ವಿರುದ್ಧವಾದರೂ ನನ್ನ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಇದು ಅನಿವಾರ್ಯವಾಗಿತ್ತು. ಇದು 1932ರಲ್ಲಿ ಕೋಲ್ಕತ್ತಾದ ಹೈಕೋರ್ಟ್ನಲ್ಲಿ ಅಗ್ನಿಕನ್ಯೆ ಎಂದೇ ಪ್ರಸಿದ್ಧರಾದ ಬಿನದಾಸ್ ನೀಡಿದ ಹೇಳಿಕೆ. ಬಿನದಾಸ್ 1911ರ ಆಗಸ್ಟ್ 24ರಂದು ಬಂಗಾಳ ಪ್ರಾಂತ್ಯದ ಕೃಷ್ಣನಗರದಲ್ಲಿ ಹುಟ್ಟಿದರು. ಬಿನದಾಸರವರ ಕುಟುಂಬ ಭಾರತದ ಸ್ವಾತಂತ್ರ್ಯಕ್ಕಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ತಾಯಿ ಸರಳಾದೇವಿ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಬೇಕಾದ ಆಯುಧಗಳಿಗೆ ಆಶ್ರಯ ನೀಡುತ್ತಿದ್ದರು. ತಂದೆ ಬೇಣೆ ಮಾಧವ ದಾಸ್ ಶಿಕ್ಷಣ ತಜ್ಞರು, ಅಲ್ಲದೆ ಬ್ರಹ್ಮ ಸಮಾಜದಲ್ಲಿ ಸಕ್ರಿಯರಾಗಿದ್ದರು. ಅಕ್ಕ ಕಲ್ಯಾಣಿ ದಾಸ್ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಬಿನದಾಸ್ ಜಾನ್ಸ್ ಡಯೋಸೆಸ್ನ ಗರ್ಲ್ಸ್ ಹೈಸ್ಕೂಲಿನಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಡಯೋಸೆಸ್ನ ಕಾಲೇಜಿಗೆ ಸೇರಿದರು. ಅಪ್ರತಿಮ ಮಾತುಗಾರಿಕೆ, ಸಂಘಟನಾ ಚತುರತೆಯಿಂದ ಕಾಲೇಜಿನ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. 1928ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಧಾನಾಧಿಕಾರಿಯಾಗಿದ್ದ ಸುಭಾಷ್ ಚಂದ್ರ ಬೋಸ್ರವರ ಪ್ರಮುಖ ಸ್ವಯಂ ಸೇವಕ ದಳದಲ್ಲಿ ಬಿನದಾಸ್ ಕೂಡ ಒಬ್ಬರು. 1931ರಲ್ಲಿ ನಡೆದ ಭಗತ್ ಸಿಂಗ್ ಮತ್ತು ಸಂಗಡಿಗರ ಹತ್ಯೆಯ ಪ್ರತೀಕಾರವನ್ನು ಪಡೆಯಲು ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಅನುಶೀಲನ್ ಸಮಿತಿ ಮತ್ತು ಜುಗಾಂತರ ಸಂಸ್ಥೆಗಳು ಒಟ್ಟುಗೂಡಿ ಜಾಕ್ಸನ್ನನ್ನು ಕೊಂದು ದೇಶವನ್ನು ಎಚ್ಚರಿಸಬೇಕು ಎಂಬ ನಿರ್ಧಾರ ಮಾಡಿದಾಗ ಈ ಕಾರ್ಯದ ಹೊಣೆಯನ್ನು ಬಿನದಾಸ್ ವಹಿಸಿಕೊಳ್ಳುತ್ತಾರೆ. 1932ರಲ್ಲಿ ಸೆನೆಟ್ ಹೌಸ್ನಲ್ಲಿ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಅಂದಿನದ ಬಂಗಾಳದ ಗವರ್ನರ್ ಸ್ಟ್ಯಾನ್ಲಿ ಜಾಕ್ಸನ್ನನ್ನು ಹತ್ಯೆ ಮಾಡಲು ಬಿನದಾಸ್ ಸಿದ್ಧರಾಗುತ್ತಾರೆ. ವಿದ್ಯಾರ್ಥಿಯ ರೀತಿಯಲ್ಲಿ ಬಂದಿದ್ದ ಬಿನದಾಸ್ ತಮ್ಮ ಬಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡಿದ್ದ ಪಿಸ್ತೂಲಿನಿಂದ ಸ್ಟ್ಯಾನ್ಲಿಯ ಮೇಲೆ ಸತತ 5 ಗುಂಡುಗಳನ್ನು ಹಾರಿಸುತ್ತಾರೆ. ಆದರೆ ದಾಳಿಯಲ್ಲಿ ಸ್ಟ್ಯಾನ್ಲಿ ಪಾರಾಗುತ್ತಾನೆ. ಬಿನದಾಸರನ್ನು ಬಂಧಿಸಿದ ಪೊಲೀಸರು ವೈಸ್ರಾಯ್ರವರ ಆದೇಶದ ಮೇರೆಗೆ ಬಂಗಾಳ ಕ್ರಿಮಿನಲ್ ತಿದ್ದುಪಡಿ ಕಲಮಿನ ಪ್ರಕಾರ ವಿಚಾರಣೆಗೆ ಒಳಪಡಿಸುತ್ತಾರೆ. ಈ ಕಲಂನ ಪ್ರಕಾರ ನೀಡಿರುವ ತೀರ್ಪನ್ನು ಮೇಲಿನ ಕೋರ್ಟ್ನಲ್ಲಿ ಪ್ರಶ್ನಿಸುವ ಹಾಗಿಲ್ಲ ಮತ್ತು ಬಿನದಾಸ್ ವಿಚಾರಣೆಯ ವೇಳೆ ಸಾರ್ವಜನಿಕರ ನಿಷೇಧವನ್ನು ಸಹ ಹೇರುತ್ತಾರೆ. ಕೋರ್ಟ್ನಲ್ಲಿ ಬಿನದಾಸ್ ನೀಡಿದ ಹೇಳಿಕೆ ಗಮನಾರ್ಹವಾಗಿತ್ತು. ನನಗೆ ಸ್ಟ್ಯಾನ್ಲಿ ಮೇಲೆ ಯಾವ ವೈಯಕ್ತಿಕ ದ್ವೇಷವೂ ಇಲ್ಲ. ಆದರೆ ಅಂದು ವೇದಿಕೆಯ ಮೇಲೆ ಗವರ್ನರ್ ಸ್ಥಾನದಲ್ಲಿ ಯಾವ ವ್ಯಕ್ತಿ ಇದ್ದಿದ್ದರೂ ನಾನು ಮುಕ್ತವಾಗಿ ಯಾವ ಹಿಂಜರಿಕೆಯೂ ಇಲ್ಲದೆ ಅವರ ಮೇಲೆ ಗುಂಡು ಹಾರಿಸುತ್ತಿದ್ದೆ ಎಂದರು. ಗವರ್ನರ್ ಹತ್ಯೆಯ ಪ್ರಯತ್ನದ ಕಾರಣ ಬಿನದಾಸ್ರವರಿಗೆ 13 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆ ನೀಡಲಾಗುತ್ತದೆ. ಇಷ್ಟೇ ಅಲ್ಲದೆ ಬಿನದಾಸ್ ಅವರನ್ನು ಅಂಡಮಾನ್ ಜೈಲಿನೊಳಗೆ ಕಳಿಸಬೇಕೆಂಬ ಬ್ರಿಟಿಷ್ ಸರ್ಕಾರದ ಪ್ರಯತ್ನ ರವೀಂದ್ರನಾಥ ಟಾಗೋರರ ಮಧ್ಯಪ್ರವೇಶದಿಂದ ರದ್ದಾಗುತ್ತದೆ. ಶಿಕ್ಷೆ ಮುಗಿಸಿ ಬಂದ ಬಿನದಾಸ್ ನಂತರ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಮತ್ತೆ 2 ವರ್ಷಗಳ ಸೆರೆಮನೆವಾಸ ಅನುಭವಿಸುತ್ತಾರೆ. ಸ್ವಾತಂತ್ರ್ಯ ನಂತರ 1946ರಿಂದ 1951ರವರೆಗೆ ವಿಧಾನಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಆದರ್ಶಗಳಿಗೆ ಒಗ್ಗಿಕೊಂಡಿದ್ದ ಬಿನದಾಸ್ ಅಂದಿನ ರಾಜಕೀಯ ಪರಿಸ್ಥಿತಿಗಳಿಗೂ ಮತ್ತು ತಮ್ಮ ಆದರ್ಶಗಳಿಗೂ ಬರುತ್ತಿದ್ದ ತಾಕಲಾಟಗಳಿಂದ ಮುಂದೆ ರಾಜಕೀಯದಲ್ಲಿ ಮುಂದುವರಿಯಲು ಸಾಧ್ಯವಾಗಲಿಲ್ಲ. 1947ರಲ್ಲಿ ಕ್ರಾಂತಿಕಾರಿ ಜಗದೀಶ್ ಭೌಮಿಕರನ್ನು ಮದುವೆಯಾದ ಬಿನದಾಸ್ ನಂತರ ಕೆಲ ದಿನಗಳ ಕಾಲ ಹೆಣ್ಣು ಮಕ್ಕಳ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಪತಿಯ ಅಗಲಿಕೆ ನಂತರ ಬಿನದಾಸ್ ಋಷಿಕೇಶಕ್ಕೆ ತೆರಳಿ ಜೀವನ ಸಾಗಿಸುತ್ತಾರೆ. ಸರ್ಕಾರದ ವತಿಯಿಂದ ಬರುತ್ತಿದ್ದ ಪಿಂಚಣಿಯನ್ನು ನಿರಾಕರಿಸಿದ ಇವರು ತಮ್ಮ ಅಂತ್ಯಕಾಲದಲ್ಲಿ ಉತ್ತರಾಖಂಡ್ನ ಋಷಿಕೇಶದ ಬೀದಿಯಲ್ಲಿ
1986 ಡಿಸೆಂಬರ್ 26ರಂದು ಅನಾಥ ಶವವಾಗಿ ಸಾವನ್ನಪ್ಪುತ್ತಾರೆ. ಭಾರತದ ಅಗ್ನಿಕನ್ಯೆ ಎಂದೇ ಪ್ರಸಿದ್ಧರಾಗಿದ್ದ ಬೀನಾದಾಸ್ ಅವರ ಅಂತ್ಯ ಈ ರೀತಿಯಾದದ್ದು ದುಃಖಕರವೇ ಸರಿ. ಗೆಳೆಯರೇ, ಇದು ಭಾರತದ ಅಗ್ನಿಕನ್ಯೆ ಎಂದೇ ಪ್ರಸಿದ್ಧರಾದ ಕ್ರಾಂತಿಕಾರಿ ಬೀನಾದಾಸರವರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.